ನಮಸ್ಕಾರ ಸ್ನೇಹಿತರೆ, ಬನ್ನಿ ನಾವು ಈ ದಿವಸ ಅಮಟೆಕಾಯಿ ಚಟ್ನಿ ಮಾಡೋದು ಹೇಗೆ ಅಂತೇಳಿ ನೋಡೋಣ. ಇದು ಬಾಯಿ ರುಚಿಗೆ ಚೆನ್ನಾಗಿರುತ್ತೆ ಹಾಗೂ ಆರೋಗ್ಯಕ್ಕೆ ಸಹ ಒಳ್ಳೆಯದು. ಸಣ್ಣ ಸಣ್ಣ ಅಮಟೆಕಾಯಿನ ಉಪ್ಪಲ್ಲಿ ಹಾಕಿಟ್ಟದ್ದನ್ನು ನಾನು ತಗೊಂಡಿದ್ದೇನೆ. ಒಂದು ಕಪ್ಪಷ್ಟು ತೆಂಗಿನಕಾಯಿ, ಒಂದು ನಾಲ್ಕೈದು ಅಮಟೆಕಾಯಿ, ಒಂದು ಐದಾರು ಒಣಮೆಣಸು, ಬ್ಯಾಡಗಿ ಮೆಣಸನ್ನು ಉಪಯೋಗಿಸಿದ್ದೇನೆ. ಈಗ ನೋಡಿ, ಅಮಟೆಕಾಯಿನ ಸಣ್ಣದಾಗಿ ಹಚ್ಚಿಟ್ಕೊಳ್ಳಿ. ಬ್ಯಾಡಗಿ ಮೆಣಸನ್ನು ಒಂದು ಅರ್ಧ ಚಮಚದಷ್ಟು ಎಣ್ಣೆಯಲ್ಲಿ ಚೆನ್ನಾಗಿ ಅದನ್ನು ಹುರಿಯಿರಿ. ಅದಕ್ಕೆ ಒಂದು ಐದಾರು ಎಸಳು ಕರಿಬೇವನ್ನು ಸೇರಿಸಿ. ಈಗ ಹುರಿದಿಟ್ಟಂತಹ ಮೆಣಸಿನಕಾಯಿ ಮತ್ತು ತೆಂಗಿನಕಾಯಿ ಹಾಗೆ ಹಚ್ಚಿಟ್ಟಂತಹ ಅಮಟೆಕಾಯಿ ಹಾಗೂ ಬೇಕಾದಷ್ಟು ಉಪ್ಪನ್ನು ಹಾಕಿ ಇದನ್ನು ಗ್ರೈಂಡ್ ಮಾಡಿ ಮಿಕ್ಸಿಯಲ್ಲಿ ಅರಿಬೇಕು. ಬೇಕಾದಷ್ಟು ಸ್ವಲ್ಪವೇ ನೀರು ಹಾಕಿ ಅರಿರಿ. ಗಟ್ಟಿ ಚಟ್ನಿ ಇದ್ದಲ್ಲಿ ತುಂಬ ರುಚಿಯಾಗಿರುತ್ತೆ. ಮಿಕ್ಸಿಗೆ ಒಂಚೂರು ನೀರು ಹಾಕಿ ಉಳಿದ ಚಟ್ನಿಯ ಭಾಗವನ್ನು ತೆಗೆದುಹಾಕಿ ಈಗ ಎಲ್ಲವನ್ನು ಚೆಂದ ಮಿಶ್ರ ಮಾಡಿ ಎಣ್ಣೆಯಲ್ಲಿ ಒಂದು ಒಗ್ಗರಣೆ ಕೊಡಿ. ಸಾಸಿವೆ, ಇಂಗು, ಕರಿಬೇವಿನಿಂದ ಒಗ್ಗರಣೆ ಕೊಡಿ. ಈಗ ಚಟ್ನಿ ತಯಾರಿದೆ. ನಾವಿದನ್ನು ನಮ್ಮ ಇಂದಿನ ಊಟದೊಂದಿಗೆ ಸವಿಯೋಣ. ಮಾಡಿ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.